ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸನ್ನ ಉಪಯೋಗಿಸ್ಕೊಂಡು ಹೇಗೆ ಪಾಯಸ ಮಾಡೋದು ಅನ್ನೋದು ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು 3 ಸ್ವೀಟ್ ಪೊಟ್ಯಾಟೊ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ಬೇಯಿಸ್ಕೊಂಡ್ಬಿಡೋಣ. ಇಲ್ಲಿ ನಾನು ಮೊದಲಿಗೆ ಸ್ಟೌವ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 1/4 ಗ್ಲಾಸಷ್ಟು, ಅಂದರೆ ಮೀನ್ಸ್ ಲೈಕ್ 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ನಿಮ್ಮ ಗೆಣಸಿನ ಬೇಯಿಸ್ಲಿಕ್ಕೆ ನೋಡಿ ಈ ಥರದೊಂದು ರಿಂಗ್ ಸಪೋರ್ಟ್ನ ತೊಗೊಂಡು ಅದನ್ನು ಕುಕ್ಕರ್ನ ಒಳಗಡೆ ಇಟ್ಟು ಅದ್ರ ಮೇಲೆ ನಾವೇನು ಮಾಡ್ತೀವಿ, ಈ ಥರದೊಂದು ಪ್ಲೇಟ್ನ ಇಟ್ಟುಬಿಟ್ಟು ಅದ್ರ ಮೇಲೆ ಈ ಏನು ನಾವು ಸ್ಟೀಮ್ ಮಾಡ್ಕೋಬೇಕು, ಬೇಯಿಸಬೇಕಾಗಿರುವಂಥ ಗೆಣಸೇನಿದೆ ಆ ಗೆಣಸನ್ನು ಇದರ ಮೇಲೆ ನೀಟಾಗಿ ಇಟ್ಬಿಟ್ಟು ನಾವು ನೀರಿಗೆ ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಡೈರೆಕ್ಟು ಆ ಸ್ವೀಟಲ್ಲಿ ಗೆಣಸಲ್ಲಿರುವಂಥ ಸ್ವೀಟ್ನೆಸ್ ಏನಾಗುತ್ತೆ, ಅದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ, ಸ್ವಲ್ಪ ಸಪ್ಪೆ ಸಪ್ಪೆ ಬಂದ್ಬಿಡುತ್ತೆ. ನಾವು ಈ ಥರ ಏನೋ ಒಂದು ಪ್ಲೇಟ್ ಇಟ್ಬಿಟ್ಟು ಈ ಥರ ಬೇಯಿಸೋದ್ರಿಂದ ಏನಾಗುತ್ತೆ, ಅದಕ್ಕೆ ಅಷ್ಟು ಏನಿದೆ ಸ್ಟೀಮ್ ಆಗಿರುವಂಥ ಸ್ವಲ್ಪ ಸ್ವಲ್ಪ ನೀರು ಮಾತ್ರ ಇದರಲ್ಲಿರುತ್ತೆ ಹೊರತು ಆಲ್ಮೋಸ್ಟ್ ಸ್ವೀಟ್ನೆಸ್ ಹಾಗೇ ಇರುತ್ತೆ, ಸ್ವೀಟ್ ಕಡಿಮೆ ಆಗಲ್ಲ ನಾವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ. ಈಗ ಏನು ಮಾಡ್ತೀನಿ ನಾನು, ಇಲ್ಲಿ ನೋಡ್ಬೋದು ಈ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ 2 ವಿಷಲ್ ಬರಕ್ಕೆ ಬಿಡ್ತೀನಿ, 2 ವಿಷಲ್ ಬರೆಸ್ಕೋತೀನಿ ಇವಾಗ ಇದನ್ನು ನಾನು. ಇವಾಗ ನೋಡ್ಬೋದು 2 ವಿಷಲ್ ಆಗಿದೆ, ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಎಲ್ಲ ನೀಟಾಗಿ ಬಂದಿದೆ. ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡು ಸಿಪ್ಪೆನ ಬಿಡಿಸ್ಕೊಂಬಿಡೋಣ. ಇವಾಗ ನೋಡ್ಬೋದು ನಾನು ಎಲ್ಲ ಒಂದು ಪ್ಲೇಟ್ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಥರ ನೋಡಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಬೇರೆ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ಸಿಪ್ಪೆನ. ಇದು ನೀಟಾಗಿ ಸಿಪ್ಪೆ ಬರ್ತಾ ಇದೆ ಅಂದರೆ ಇದು ನೀಟಾಗಿ ಬೆಂದಿದೆ ಅಂತ ಅರ್ಥ. ಈ ಥರ ಸಿಪ್ಪೆ ಬಿಡಿಸ್ಕೊಂಡು ತೆಗೆದಿಟ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ನಾನು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದೊಂದು ಗ್ರೇಟರ್ನ ತೊಗೊಂಡು ನೀಟಾಗಿ ಇದನ್ನೆಲ್ಲ ತುರು ಇಟ್ಕೊಂಬಿಡೋಣ. ನೀವು ಇದನ್ನು ಬೇಕಾದ್ರೆ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೋಬೋದು, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ನಾನು ಇಲ್ಲಿ ಸ್ವಲ್ಪ ಈ ಥರ ತುರಿದಿಟ್ಕೊತಾ ಇದ್ದೀನಿ ನೋಡಿ, ಈ ಥರ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡೋ ಥರ ಮಾಡ್ಕೋಬೇಕಿದೆ. ಇವಾಗ ನೋಡ್ಬೋದು ನಾನು ಎಲ್ಲ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಈ ಥರ ನೋಡಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಬಂದಿದೆ ಅದು. ಇವಾಗ ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಸ್ವೀಟ್ ಪೊಟಾಟನ ಗೆಣಸನ್ನು ಏನು ಮಾಡಿದ್ದೀನಿ, ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಇಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಂತಂದರೆ 1/4 ಲೀಟ್ರಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡು ಇದು ಚೆನ್ನಾಗಿ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬಿಡೋಣ. ಇದನ್ನು ಯಾವುದೇ ಥರ ಸ್ಟೌವ್ನ ಹಚ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು, ಇದು ಫಸ್ಟೇ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟೌವ್ ಮೇಲೆ ಇಟ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೋಣ ಇದನ್ನು. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಟೌವ್ನ ಹಚ್ಕೊಂಡು ಸ್ಟೌವ್ ಮೇಲೆ ಈ ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಣ, ಇದು ಬಿಸಿ ಆಗಲಿ. ಇವಾಗ ಇವಾಗ ನಾನು ಯಾವ ಬೌಲಲ್ಲಿ ಹಾಲನ್ನ ತೊಗೊಂಡಿದ್ನೋ ಅದೇ ಬೌಲ್ ಒಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಈ ಮೂಮೆಂಟಲ್ಲಿ ಏನು ಮಾಡ್ಬೋದಲ್ಲಿ, ನೀವೇನು ಮಾಡ್ಬೋದು, ಬೆಲ್ಲನ ನೀಟಾಗಿ ಕರಗಿಸ್ಕೊಂಡು ಬೆಲ್ಲದ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ 1 ಏಲಕ್ಕಿ ಮತ್ತು 1/2 ಏಲಕ್ಕಿನ ಅದನ್ನು ಪೌಡ್ರು ಮತ್ತು 1 ಒಣಶುಂಠಿನ ಪೌಡ್ರು ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ. ಇವಾಗ ನೀವು ನೋಡ್ಬೋದು ಸ್ವೀಟ್ ಗೆಣಸಿನ ಪಾಯಸ ರೆಡಿಯಾಗಿದೆ ಆಲ್ಮೋಸ್ಟು. ನೀವು ಸ್ವೀಟ್ ಗೆಣಸನ್ನ ಒಮ್ಮೆ ತಂದಾಗ ಈ ಥರ ಒಂದ್ಸರಿ ಮಾಡಿ ರೆಸಿಪಿ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ನೀವು ಸ್ವೀಟ್ ಗೆಣಸು ಯಾವಾಗ ತೊಗೊಂಬರ್ತೀರ, ತೊಗೊಂಬಂದಾಗೆಲ್ಲ ರೆಸಿಪಿ ಮಾಡೇ ಮಾಡ್ತೀರ, ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಕರೆದ್ಬಿಟ್ಟು ಇದರೊಳಗಡೆ ಮಿಕ್ಸ್ ಮಾಡ್ಕೋಣ. ಇಲ್ಲಿ ನಾನು ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನಿಗೆ 1/2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಇನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ ಬಾದಾಮಿ ಕೂಡ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇವಾಗ ಡ್ರೈ ಫ್ರೂಟ್ ತುರ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ಆ ಪಾಯಸಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಪಾಯಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1/2 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಬೇಯಿಸಿದಷ್ಟು ಬೇಯಿದ್ದಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಇದು ನಮಗೆ ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ ನೋಡಿಕೊಂಡು ನಾವು ಇದನ್ನು ಸ್ಟೌವ್ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು ಈ ಥಿಕ್ನೆಸ್ಸಲ್ಲಿ ಇಟ್ಟಿದ್ದೀನಿ, ನನಗೆ ಎಷ್ಟು ಗಟ್ಟಿ ಸಾಕು. ಇವಾಗ ನಾನು ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ನೀವು ನೋಡ್ಬೋದು ಇವಾಗ ಸ್ವೀಟ್ ಗೆಣಸಿನ ಪಾಯಸ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.